ಯಾಕೆಂದ್ರೆ ನಾನು ನಳಿನ್ ಕುಮಾರ್ ಕಟೀಲ್ ಇಬ್ರು ಮಾತಾಡ್ತಿರ್ತೀವಿ, ಜಗತ್ತಲ್ಲಿ ಯಾರಾದ್ರೂ ಬುದ್ಧಿವಂತರಿದ್ರೆ ಅದು ಶ್ರೀನಿವಾಸ್ ಪೂಜಾರ್ ಒಬ್ಬರೇ ಒಬ್ರಪ್ಪ ಅಂತ. ನಾನ್ ರಮೇಶ್ ಅವ್ರಿಗೆ ಹೇಳ್ತಿದ್ದೆ, ಈ ಜಗತ್ತಲ್ಲಿ ಯಾರಾದ್ರೂ ಹಣ ಖರ್ಚು ಮಾಡಿದ ಚುನಾವಣೆ ಗೆಲ್ತಾರಂದ್ರೆ ಈ ಪುಣ್ಯಾತ್ಮ ಒಬ್ಬನೇ ಅಪ್ಪ ಅಂತ. ಕಡಲ್ ತೀರಕ್ಕೆ ಬನ್ನಿ, ಬರೀ ಬಯಲಸೀಮೆ ಭಾಷೆ ಆಡಿ ಭಾರಿ ಮೇಲು ಅಂದ್ಕೋಬೇಡಿ ಅಂಥೇಳಿ ಪ್ರೂವ್ ಮಾಡಬೇಕು ಅನ್ನೋದು ಅವರ ಅಭಿಲಾಷೆ ಅಂತೇಳಿ ನಾನು ಭಾವಿಸಿದ್ದೀನಿ. ಅವರ ಸ್ನೇಹ ಮತ್ತು ಕಾರ್ಯತ್ರ ಬಗ್ಗೆ ನಮಗಿದ್ದಂಥ ಪೂಜ್ಯ ಭಾವನೆ ಮತ್ತು ಮಮತೆ, ನಾನಿವತ್ತು ಭಾಳ ಶ್ರಮಪಟ್ಟು ಇಲ್ಲಿಗೆ ಬಂದಿದ್ದೇನೆ. ನಾನು ಒಂದು ಸಲ ಈ ವೇದಿಕೆಯಲ್ಲಿ ಇಲ್ಲಿ ಒಂದು ಮಿಶ್ರತಳಿ ಹಸು ಕರುಗಳ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಭಾಷಣ ಮಾಡಿದ್ದೆ ಕೆ ಎಂ ಎಫ್ ಚೇರ್ಮನ್ ಆಗಿ. ಕಾರಂತ್ರ ಇದ್ರು, ಹೇಳಿ ಕಳಿಸಿದ್ರು ಯಾರು ಆ ಹುಡುಗನ್ನ ಕರೀರಿ ಅಂತೇಳಿ. ನಾನೋದೆ, ಏನಪ್ಪ ಚೆನ್ನಾಗಿ ಮಾತಾಡ್ತೀಯ ಪರವಾಗಿಲ್ಲ ಅಂದರು. ನಾನಾಗ ಅವ್ರಿಗೆ ಹೇಳಿದೆ, ತಾವು ಮರೆತಿದ್ದೀರಿ ಸರ್, ತುಮಕೂರಿಗೆ ನಿಮ್ಮನ್ನು ಕರ್ಕೊಂಡೋಗಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೆ, ನಾನು ನಿಮ್ಮ ದೊಡ್ಡ ಅಭಿಮಾನಿ ನಾನು ಅಂತ. ನಕ್ಕರು ಅಷ್ಟೇ, ಅವ್ರ ಮುಂದಕ್ಕೇನು ಮಾತಾಡಲಿಲ್ಲ. ಕಾರಂತರು ವಿಶ್ವಕೋಶ ಅನ್ನಬೇಕು, ವಿಶ್ವವಿದ್ಯಾಲಯ ಅನ್ನಬೇಕು, ನಮಗೆ ಗೊತ್ತಿಲ್ಲ. ಸಾಹಿತಿಗಳು ಸಾಹಿತಿಗಳಾಗೇ ಇರಲ್ಲ, ಎಲ್ಲ ಕ್ಷೇತ್ರನ ಅರಿತು ಅದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕೃಷಿ ಮಾಡಿ ಪೂರ್ಣ ತೆಗೆದು ನಮಗೆ ಕೊಟ್ಟೋಗಿರ್ತಾರೆ. ಕಾರಂತರು ಮುಟ್ಟದೇ ಇರೋ ಸೊಪ್ಪೇ ಇಲ್ಲ ಅಂಥೇಳಿ ನಾವೆಲ್ಲ ಹೇಳಬೇಕಾಗತ್ತೆ. ಎಲ್ಲ ಕ್ಷೇತ್ರದಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಇಟ್ಟುಕೊಂಡು ನಿಖರವಾಗಿ ಸ್ಪಷ್ಟತೆಯಿಂದ ಏನಾದರೂ ಚಿತ್ರಿಸಿದರೆ ಆ ಶ್ರೇಯಸ್ಸು ಕಾರಂತರಿಗೆ ಹೋಗಬೇಕು. ನಾವೆಲ್ಲ ಋಣಸ್ಥರು, ಭಾಳ ಋಣಗಳನ್ನಿಟ್ಕೊಂಡು ದೊಡ್ಡವರಾಗಿದ್ದೀವಿ. ತಂದೆ ತಾಯಿ ಋಣ, ನೆಲದ ಋಣ, ನುಡಿ ಋಣ, ನೀರಿನ ಋಣ, ವಾಯು ಋಣ. ಈ ಋಣಗಳನ್ನ ಒಂದೊಂದೇ ಕಳಕತಾ ಹೋದರೆ ನಮ್ಮ ಆತ್ಮ ಕೂಡ ಶುದ್ಧಾತ್ಮವಾಗಿ ಇದೊಂದು ಲೋಕ ಪ್ರವೇಶ ಸಹ ಮಾಡ್ಬೋದು. ಇದರಲ್ಲಿ ನುಡಿ ಮತ್ತು ನೆಲ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡ್ರಲ್ಲಿ ನಾನೊಬ್ಬ. ನಮಗೇನಾದರೂ ಹಂಗಿದ್ರೆ ಮೊದಲನೇದು ನೆಲದ ಹಂಗಲ್ಲಿ ಇರಲೇಬೇಕು. ನಾವು ಈ ನೆಲದಲ್ಲಿ ಹುಟ್ಟಿ ನಮ್ಮನ್ನೇನು ಬೆಳೆಸಿ ದೊಡ್ಡದು ಮಾಡೋದು ನೆಲ ಇದೆ, ಅದರ ಋಣನ ಯಾವತ್ತಾರು ನಾವು ತೀರಿಸಿ ಮುಕ್ತರಾಗಬೇಕು. ಅದೇ ರೀತಿ ನುಡಿನ ಭಾಷೆನ ನಾವು ತಾಯಿ ಅಂತ ಭಾವಿಸ್ಕೊಂಡು, ತಾಯಿ ಏನು ಸರಸ್ವತಿ ರೂಪದಲ್ಲಿ ನಾಲ್ಗೆ ಮೇಲೆ ನಲಿತಾಳೆ ಅದನ್ನು ಆಹ್ಲಾದ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಪೋಷಕವಾಗಿ ಏನಾದರೂ ಕೆಲಸ ಮಾಡಿ ಸಂಪನ್ನ ಮಾಡಬೇಕಾಗತ್ತೆ. ಸಂಪನ್ನ ಮಾಡೋದು ಅಂದರೆ ಅದನ್ನು ಇನ್ನೂ ಹೆಚ್ಚು ಉತ್ತೇಜನ ಕೊಟ್ಟು ಶ್ರೀಮಂತ ಮಾಡೋದು. ಬಹುಶಃ ಕನ್ನಡ ಭಾಷೆನ ಇಷ್ಟೊಂದು ಶ್ರೀಮಂತ ಮಾಡಲಿಕ್ಕೆ, ಸಂಪದ್ಭರಿತ ಭಾಷೆ ಮಾಡಲಿಕ್ಕೆ ಕಡಲ್ ತೀರದವ್ರು ಕೊಟ್ಟಿರುವಂಥ ಕಾಣಿಕೆ ಕನ್ನಡ ಅಭಿಮಾನಿಗಳು ಯಾರೂ ಮರೆಯೋಕ್ಕಾಗಲ್ಲ ಅಂತ ನಾನು ಭಾವಿಸಿದ್ದೀನಿ. ನಾನು ಸೇಡಿಯಾಪು ಕೃಷ್ಣ ಭಟ್ರಿಂದ ಈವರೆಗೆ ಎಲ್ಲರ ರಚನೆಗಳನ್ನ ಕೃತಿಗಳನ್ನ ಓದಿದ್ದೀನಿ. ನಾನು ಅನೇಕ ಸಲ ಸೇಡಿಯಾಪು ಕೃಷ್ಣ ಭಟ್ರನ್ನ ನೆನೆಸ್ಕೊಂಡು ಮಾತಾಡಿದ್ದೀನಿ, ಕಾರಂತ್ರ ನೆನೆಸ್ಕೊಂಡು ಮಾತಾಡಿದ್ದೀನಿ, ಮತ್ತು ಕೆಲವ್ರನ್ನ ನೆನೆಸ್ಕೊಂಡು ಮಾತಾಡಿದ್ದೀನಿ. ಕಾವ್ಯಕ್ಕೆ ಶಕ್ತಿ ಕೊಡೋ ಕೆಲಸ, ಕತೆಗೆ ಶಕ್ತಿ ಕೊಡೋ ಕೆಲಸ, ಕತೆಗಳ ಮೂಲಕ ಮನುಷ್ಯನನ್ನ ಆತ್ಮನ ಮೆದುಳನ್ನು ಪ್ರವೇಶ ಮಾಡೋ ಕೆಲಸ ಏನಾಯಿತು ಅದರಲ್ಲಿ ಅತ್ಯಂತ ಹೆಚ್ಚು ಸಾಮರ್ಥ್ಯವಾಗಿ ಮಾಡಿದಂಥ ಕೆಲಸ ಈ ಭಾಗದ್ದು ಅಂತೇಳಿ ಖಂಡಿತ ಒಬ್ಬ ಕನ್ನಡ ಮಗನಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ರೀತಿಯಲ್ಲಿ ಬಹುಶಃ ಭಾಷೆ, ಕಲೆ, ಸಂಸ್ಕೃತಿ ರಾಜ್ಯದ ಅಥವಾ ರಾಷ್ಟ್ರದ ಇತಿಹಾಸಕ್ಕೆ ದೊಡ್ಡ ಕಾಣಿಕೆ. ಇತಿಹಾಸ ಇಲ್ಲದೆ ಭವಿಷ್ಯ ನಿರ್ಮಾಣ ಆಗಲಾರ್ದು ಅಂತ ನಾವು ಮಾತಾಡ್ತೀವಿ. ಹಾಗಾಗಿ ಇತಿಹಾಸದಲ್ಲಿ ಏನಾದರೂ ಭಾಳ ಸಂಪತ್ತಿದೆ ಅಂದರೆ ಈ ಭಾಗದ ಜನ ಕೊಟ್ಟಿರುವಂಥ ಯಥೇಚ್ಛವಾದ ಸಂಪತ್ತಿದೆ. ಹಾಗಾಗಿ ಕನ್ನಡ ಭಾಷೆ ಇವತ್ತು ಸಂಪತ್ ಭರಿತಾಗಿದೆ. ಒಂದೇ ಒಂದು
ಅವಾರ್ಡ್ ಇಂದ ನಾವು ಜ್ಞಾನಪೀಠ ಅವಾರ್ಡ್ ಇಂದ ಸನ್ಮಾನ್ಯ ಕಾರಂತರನ್ನ ಅಳೆಯುವಂತ ಸ್ಥಿತಿ ಅಲ್ಲ. ಅವಾರ್ಡ್ ಕೊಟ್ಟಿದ್ರೆ ಅವರಿಗೆ ಪ್ರತಿ ವರ್ಷ ಒಂದೊಂದು ಅವಾರ್ಡ್ ಕೊಡಬೇಕಾಗಿತ್ತು ಅವರು. ಹಾಗಾಗಿ ಜ್ಞಾನಪೀಠ ಒಂದೇ ಕೊಡೋದ್ರಿಂದ ಒಂದು ಕೊಟ್ಟಿದ್ರು ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರು ನಮಗೆಲ್ಲ ಇವತ್ತು ಮಾರ್ಗದರ್ಶಿಗಳು. ಭಾಷೆನ ಹೇಗೆ ಬೆಳೆಸಬೇಕು, ಭಾಷೆನ ಹೇಗೆ ಉಳಿಸ್ಬೇಕು ಅಂತ. ಭಾಷೆ ಬಳಸಿದ್ರೆ ಮಾತ್ರ ದೊಡ್ಡದಾಗತ್ತೆ. ಭಾಷೆ ಬೆಳೆದ್ರೆ ನಮ್ಮ ಸಂಸ್ಕೃತಿ ಬೆಳೆಯುತ್ತೆ. ಸಂಸ್ಕೃತಿನ ಬೆಳೆಸೋರ್ನ ಸಂಸ್ಕಾರವಂತರು ಅಂತ ಕರಿತೀವಿ ನಾವು. ನಾವೇನಾದರೂ ನಮ್ಮಲ್ಲಿರೋ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಶಕ್ತಿ ಕೊಟ್ಟು ಅದನ್ನು ಅಭ್ಯುದಯಮಾನಕ್ಕೆ ತಂದರೆ ನಾವೇ ಸಂಸ್ಕಾರವಂತರಾಗ್ತೇವೆ. ಆ ಸಂಸ್ಕಾರವಂತಿಕೆ ಇವತ್ತು ನಿಮ್ಮಲ್ಲಿ ಎದ್ದು ಕಾಣುತ್ತೆ. ನಾನು ಸ್ವಲ್ಪ ಬೇಸರ ಮಾಡ್ಕೊಂಡು ಕೂತಿದ್ದೆ ಇಲ್ಲಿ ಕೂತಾಗ. ಏನಾದರೂ ನಮ್ಮ ಭಾಗದಲ್ಲಿ ಒಬ್ಬ ಸಾಹಿತಿಗೆ ಇಷ್ಟು ಗೌರವ ಸಿಗಬಹುದಾ ಅಂತ, ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಮನಸ್ಸು ಸಿಗ್ಬೋದೇನೋ ಅಲ್ಲಿ ನನಗನ್ನಿಸ್ತು. ಯಾಕೆಂದರೆ ಒಬ್ಬ ಸಾಹಿತಿನ ಸ್ಮರಣೆ ಮಾಡಿಕೊಂಡು ಇಷ್ಟು ಸಂಖ್ಯೆನಲ್ಲಿ ಅವರನ್ನು ಗೌರವಿಸೋದು, ಅವ್ರಿಗೆ ನಾವು ನಿಮಗೆ ಋಣಿಯಾಗಿದ್ದೇವೆ, ನೀವು ನೆಲದ ನೆಲನ ನಾವು ಗೌರವಿಸ್ತೇವೆ, ಈ ನೆಲದ ವಾಸನೆಯಲ್ಲಿ ನಾವು ಕೂಡ ಉಸಿರಾಡ್ತೇವೆ ಅಂತೇಳಿ ನಮ್ಮ ಪೂಜಾರಿ ಹೇಳಿದಾಗ ಭಾಳ ಹೃದಯ ತುಂಬ ಬಂತು ನಮಗೆ. ಮರ್ತೋಗ್ಬಿಡ್ತೀವಿ ನಾವು. ನೀವು ವಂಶವೃಕ್ಷದಲ್ಲಿ ದೊಡ್ಡ ಕತೆಗಾರನ ಮಗ ಹೇಳ್ತಾನೆ, ನಾನು ಸೈನ್ಸ್ ಸ್ಟೂಡೆಂಟ್ ಹೋಗು, ನೀನು ಬರೆದಿದ್ದೆಲ್ಲ ಕಟ್ಕೊಂಡು ನಾನೇನು ಮಾಡೋಣ ಅಂತ. ಹಾಗೆ ನಮ್ಮ ಸ್ಥಿತಿ ಗತಿ ಕಾಲ ಹೋಗ್ತಾ 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 ಸಾಧಕರು ನಮಗೇನೋ ಒಂದು ಚಲನಚಿತ್ರದ ಬಿಂಬವಾಗಿ ಕಾಣ್ತಾ ಇದ್ದಾರೆ ಇವತ್ತು ಬಿಟ್ಟರೆ ಕರ್ತೃಗಳಾಗಿ ಕಾಣ್ತಾ ಇಲ್ಲ. ಅವರ ಶ್ರಮ, ನಾನೊಂದು ಯಾವುದೋ ಸಿನಿಮಾದವ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಜಯಂತಿ ಅವರಿದ್ದರು ಅವತ್ತು ವೇದಿಕೆಯಲ್ಲಿ, ರಮೇಶ್ ಅವರೇ ಸಿನಿಮಾದವ್ರನ್ನ ಸಾಹಿತಿಗಳನ್ನ ಮತ್ತು ಸ್ವಾಮಿಗಳನ್ನ ನಾನು ಊದು ಬತ್ತಿಗೆ ಹೋಲಿಸ್ತೀನಪ್ಪ, ತಾವಾಗೇ ಉರಿದು ಸುಟ್ಟುಕೊಂಡು ಜಗತ್ತಿಗೆ ಇವತ್ತು ಸುವಾಸನೆಯನ್ನು ಕೊಡ್ತಾ ಇದ್ದಾರೆ ಅಂತ ಮಾತಾಡಿದೆ. ಆಕೆ ಕಣ್ಣಲ್ಲಿ ನೀರು ಹಾಕಿರು, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಸರ್ ನಮ್ಮನ್ನ ಕಲಾವಿದರನ್ನ ಅಂತೇಳಿ. ಹಾಗೆ ಸಾಹಿತಿಗಳು ಅಷ್ಟೇ, ಇವತ್ತು ಸ್ವಲ್ಪ ಸಾಹಿತ್ಯ ಕ್ಷೇತ್ರ ಸ್ವಲ್ಪ ವಿಸ್ತಾರ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಬಂದಿರ್ಬೋದು. ಕಾರಂತರು ಬರೆಯೋ ಕಾಲದಲ್ಲಿ ಹಠದಲ್ಲಿ ಸಾಹಿತ್ಯ ರಚನೆ ಮಾಡಿರೋದು ಬಿಟ್ಟರೆ ಮತ್ತು ಅವ್ರ ಮನಸ್ತೃಪ್ತಿಗೆ ಸಾಹಿತ್ಯ ರಚನೆ ಮಾಡಿರೋದು ಬಿಟ್ಟರೆ ವ್ಯಾವಹಾರಿಕವಾಗಿ ಸಾಹಿತ್ಯನ ಬರೀತಿದ್ರು, ಆದಾಯಕ್ಕೋಸ್ಕರ ಬರೀತಿದ್ರು ಅಂತ ನಾವು ಭಾವಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ದೊಡ್ಡ ಮೇರು ಕೃತಿಗಾರನಿಗೆ ನಾವೆಲ್ಲ ನಮನ ಅರ್ಸೋದು ನಮ್ಮ ಜವಾಬ್ದಾರಿನ ತಿಳ್ಕೊಂಡು ಇವತ್ತು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಅವರನ್ನು 7 ನಿಮಿಷ ನಿಮ್ಮ ಜೊತೆ ಕೂತು ಸ್ಮರಣೆ ಮಾಡೋದು ಅಂತ ಒಬ್ಬ ಸಾಹಿತಿಗೆ ನಾನೂ ಕೂಡ ನಿಮ್ಮ ಅಭಿಮಾನಿ, ನಾನು ನಿಮ್ಮನ್ನು ಸ್ಮರಿಸ್ತೀನಿ ಅಂತ ಹೇಳುವಂಥ ಒಂದು ಅವಕಾಶ ನಮ್ಮ ಪೂಜಾರಿ ಸೃಷ್ಟಿ ಮಾಡಿಕೊಟ್ಟಿರೋದು ನಿಜವಾಗೂ ನಾನೆಲ್ಲೋ ಪಡೆದು ಬಂದ ಪುಣ್ಯ ಅಂತ ಹೇಳ್ತಾ. ಇನ್ನು ಸನ್ಮಾನ್ಯ ರಮೇಶ್ ಅವರು ನಮಗೆ, ನಾನು ಅವ್ರಿಗೆ ಬರ್ತಾ ಒಂದು ಮಾತು ಹೇಳಿದೆ, ನಾವೀಗ ಕೊಡ್ತಿರೋ ಈ ಪ್ರಶಸ್ತಿಗಿಂತ ಶ್ರೀಧರ್ ಅವರು ಕೊಟ್ಟ ಪ್ರಶಸ್ತಿ ಭಾಳ ದೊಡ್ಡದಾಗೋಯ್ತು, ನಿಮಗೆ ಅದನ್ನು ಅರ್ಥ ಮಾಡ್ಕೊಳೋಕೆ ನಮಗೆಲ್ಲ ಭಾಳ ಹೊತ್ತು ಬೇಕು ಅಂತೇಳಿ. ಒಳ್ಳೆ ಕಲಾವಿದನನ್ನು ಗುರುತಿಸಿದಿರಿ, ಬೇರೆ ಬೇರೆ ವಿಶಿಷ್ಟವಾದಂಥ ಕಲಾ ಪ್ರವೃತ್ತಿನಲ್ಲಿ ತೊಡಗಿರುವಂಥವ್ರು, ಎಲ್ಲ ಆಯಾಮಗಳನ್ನು ಕರಗತ ಮಾಡಿಕೊಂಡು ಚಲನಚಿತ್ರರಂಗದಲ್ಲಿ ಇವತ್ತು ದಿಗ್ಗಜರಲ್ಲಿ ಒಬ್ಬರಾಗಿರುವಂಥ ರಮೇಶ್ ಅವ್ರನ್ನ ನಿಜವಾಗ್ಲೂ ಗುರುತಿಸಿ ಭಾಳ ಉತ್ತಮವಾದ ಕೆಲಸನ ಮಾಡಿದ್ದೀರಿ. ನಿಮ್ಮ ಆಯ್ಕೆ ಸಮಿತಿಯವರು ಮಾಡ್ತಾ ಹೋಗಿರೋ ಹೆಸರುಗಳನ್ನ ಕೇಳಿದಾಗ ಹರ್ಷ ಆಯಿತು ನಮಗೆ. ಆಗಾಗ ಒಂದ್ಸಲ ಅನ್ನಿಸ್ತು ನೆಕ್ಸ್ಟ್ ಇಯರ್ ಏನಾದರೂ ನಮ್ಮ ಶ್ರೀನಿವಾಸ್ ಪೂಜಾರನ್ನ ಆಯ್ಕೆ ಮಾಡಿ ನನ್ನ ಕರೀತಾರೇನೋ ಮತ್ತೊಂದು ಸನ್ಮಾನಕ್ಕೆ ಅಂತೇಳಿ. ಯಾಕೆಂದರೆ ನಾನು ನಳಿನ್ ಕುಮಾರ್ ಕಟೀಲ್ ಇಬ್ಬರು ಮಾತಾಡ್ತಿರ್ತೀವಿ, ಜಗತ್ತಲ್ಲಿ ಯಾರಾದರೂ ಬುದ್ಧಿವಂತರಿದ್ದರೆ ಅದು ಶ್ರೀನಿವಾಸ್ ಪೂಜಾರ್ ಒಬ್ಬರೇ ಒಬ್ಬರಪ್ಪ ಅಂತ. ನಾನು ರಮೇಶ್ ಅವ್ರಿಗೆ ಹೇಳ್ತಿದ್ದೆ, ಈ ಜಗತ್ತಲ್ಲಿ ಯಾರಾದರೂ ಹಣ ಖರ್ಚು ಮಾಡಿದ ಚುನಾವಣೆ ಗೆಲ್ತಾರಂದ್ರೆ ಈ ಪುಣ್ಯಾತ್ಮ ಒಬ್ಬನೇಯಪ್ಪ ಅಂತ. ಯಾಕೆಂದ್ರೆ ನಾವು ನೋಡ್ತಿದ್ವಿ ಹೆಂಗ್ ಸರ್ ಗೆಲ್ಲಕ್ಕೆ ಸಾಧ್ಯ ಅಂದ್ರು, ನಮ್ಗೆ ಗೊತ್ತಿಲ್ಲ ಅವ್ರದ್ದೇನು ಗುಟ್ಟು ಅಂತ. ಒಟ್ಟು ಇಡೀ ವಿಧಾನ ಪರಿಷತ್ತಲ್ಲಿ ಏನಾದ್ರೂ ಮಾತಾಡ್ಬೇಕಾದ್ರೆ ಒಂದು ಎಕ್ಸೆಪ್ಷನ್ ಅಂದರೆ ಪೂಜಾರು ಅಂತ ಹೇಳಬೇಕಾಗತ್ತೆ ನಾವು. ದುಡ್ಡು ಖರ್ಚಲ್ಲ ಮತ್ತೊಂದು, ಮತ್ತೆ ನೀವು ವಿಧಾನ ಪರಿಷತ್ತಲ್ಲಿ ಉತ್ತರ ಕೊಡೋಗ್ಲು ಅಷ್ಟೇ, ನನ್ನ ಪಕ್ಕದ ಸೀಟಲ್ಲಿ ಕೂತು ನೋಡ್ತಿರ್ತೀನಿ, ಎಲ್ಲ ಮಂತ್ರಿದು ಒಂದೊಂದೇ ಲೈನಲ್ಲಿ ಉತ್ತರ ಹೇಳಿ ಮುಗಿಸ್ಬಿಡ್ತಾರೆ. ಯಾರ್ದು ರಗಳೇ ಇಲ್ಲ, ಉತ್ತರ ತರಿಸ್ಕೊಡ್ತೀನಿ ಕೂತ್ಕೊಳ್ರಿ ಅಂತೇಳಿ. ನಾವು ಉತ್ತರ ಹೇಳಕ್ ಹೋಗೋದು, ಸಿಗಾಕೊಳ್ಳೋದು, ಇನ್ನೊಬ್ರು ಏನೋ ಪ್ರಶ್ನೆ ಕೇಳೋದು, ರಗಳೇ ಮಾಡ್ಕೋತೀವಿ. ಪೂಜಾರದ್ ನೋಡಿ ತೆಗೆದು ನೀವೇನಾರು ನಿಮ್ಮ ಇದರಲ್ಲಿ ಮೆಸೇಜ್ಗಳಲ್ಲಿ ವಾಟ್ಸಪ್ಪಲ್ಲಿ ಸಂಬಂಧಪಟ್ಟ ಮಂತ್ರಿಯಿಂದ ಸುತ್ತ ತರಿಸಲಾಗುವುದು. ನಾನು ಕಟೀಲ್ ಅವ್ರಿಗೆ ಹೇಳಿದೆ, ಎಷ್ಟು ಬುದ್ಧಿವಂತನ ಸೌತ್ ಕೇಂದ್ರದಿಂದ ಆಯ್ಕೆ ಮಾಡಿರಿ,
ಶುರುವಿನಲ್ಲಿ ನಮಗೆ ಈ ಭಾಗಕ್ಕೆ ಮಂತ್ರಿಮಂಡಲದಲ್ಲಿ ಸರಿಯಾ ಅಂತ ಯೋಚನೆ ಮಾಡುವಾಗ ಪೂಜಾರು ಬಂದಾಗ ಪೂಜಾರು ಅಂತ ಅಂದ್ಕೊಂಡು, ಈಗ ಎಲ್ಲರಿಗೂ ಪೂಜೆ ಮಾಡುವಷ್ಟು ನಿಸ್ಸೀಮರು ಇದ್ದಾರೆ ಅವರು. ಅವ್ರಿಗೆ ಬಹುಶಃ ನಾನು ಅಂದ್ಕೊಂಡಿದ್ದೀನಿ ನೀವು ನೆಕ್ಸ್ಟ್ ಇಯರ್ ಅವ್ರಿಗೆ ಇಲ್ಲಿ ಸನ್ಮಾನ ಮಾಡೇ ಮಾಡ್ತೀರಿ, ಅವ್ರಿಗೊಂದು ವಿಶಿಷ್ಟವಾದಂಥ ಮಾತನ್ನು ಆಡೇ ಆಡ್ತೀರಿ ಅಂತ ದಯಮಾಡಿ ಅವತ್ತು ನಾನು ಕರಿಬೇಕು ಅಂತ ನಿಮ್ಮನ್ನು ಕೇಳ್ಕೊತೀನಿ. ಯಾಕೆಂದರೆ ಅವ್ರ ಬಗ್ಗೆ ನಾನು ಭಾಳ ಚೆನ್ನಾಗಿ ಹೇಳಬಲ್ಲೆ, ಕಾರಂತರ ಬಗ್ಗೆ ಅಷ್ಟೊಂದು ಹೇಳಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳ್ತಾ, ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮ, ನೀವೆಲ್ಲ ಭಾಳ ಸಂಖ್ಯೆಯಲ್ಲಿ ಸೇರಿ ಒಬ್ಬ ಕಲಾವಿದನ ಸ್ಮರಣೆ ಮಾಡೋದು. ನಾನು ಈ ಸಂಸ್ಕಾರದವನೇ. ಚಿಕ್ಕನಾಯಕಳ್ಳಿನಲ್ಲಿ ತೀನಂ ಶ್ರೀಕಂಠಯ್ಯನವರು ಹುಟ್ಟಿದ್ರು, ಭಾರತೀಯ ಕಾವ್ಯ ಮೀಮಾಂಸೆ ಕರ್ತು. ಇಡೀ ಚಿಕ್ಕನಾಯಕಳ್ಳಿ ಒಂದು ಹಿಂದುಳಿದ ಪ್ರದೇಶ, ಒಂದು ದೊಡ್ಡ ಸಮುದಾಯ ಭವನನ ಸರ್ಕಾರದಿಂದ ಕಟ್ಟಿಸಿ ಅದಕ್ಕೆ ತೀನಂ ಶ್ರೀ ಅವರ ಹೆಸರನ್ನು ಇಟ್ವಿ ನಾವಲ್ಲಿ. ಅಲ್ಲಿ ನಿನ್ನೆ ಬಂದು ಯಾರೋ ಮಂತ್ರಿ ಅಪರೂಪವಾದ ಸಂಗತಿ ಸರ್, ಕಲಾವಿದರು ಸಾಹಿತಿ ಹೆಸರಿಟ್ಟು ಒಂದು ದೊಡ್ಡ ಭವನ ಕಟ್ಟಿರೋದು ಇಲ್ಲೇ ನೋಡಿದ್ದು ನಾವು ಅಂದರು. ಏನೋ ಒಂದು ಕಡೆ ನಮಗೆ ಅವರ ಸಾಹಿತ್ಯ ಸೇವೆನ ನೆನೆಸ್ಕೊಳೋದು, ಅವರ ಹೆಸರನ್ನು ಕನಿಷ್ಠ ಅಷ್ಟರಲ್ಲಾದರೂ ಸ್ಮರಣೆಯಲ್ಲಿ ಇಟ್ಕೊಳೋದು ಶ್ರೇಷ್ಠ ಅನ್ನಿಸ್ಬಿಟ್ಟು ಆ ಹೆಸರನ್ನು ಇಟ್ವಿ ಅಂತೇಳಿ ಮಾಡಿದ್ದೀವಿ. ಹಾಗೆ ತಿಪ್ಟೂರಿನಲ್ಲಿ ನರಸಿಂಹರಾಜು ಅವರ ಹೆಸರಲ್ಲಿ ಒಂದು ಭವನನ ಮಾಡ್ತಾ ಇದ್ವಿ. ನರಸಿಂಹರಾಜು ಹುಟ್ಟಿದ ಊರು, ಇದನ್ನೇನಾದ್ರು ಸ್ಮರಣೆ ಮಾಡಬೇಕು. ಯಾಕೆಂದ್ರೆ ನಮ್ಮಂಥವ್ರು ಬರ್ತೀವಿ ಹೋಗ್ತಿರ್ತೀವಿ, ನಾವು ಬರೋಕ್ಕೆ ನೀವು ಕಾರಣ. ನಮಗೇನು ವಿಶಿಷ್ಟವಾದ ಶಕ್ತಿ, ವಿಶಿಷ್ಟವಾದಂಥ ಕ್ರೊಮ್ಯಾಟಿಸ್ ಏನಿರೋದಿಲ್ಲ ನಮ್ಮ ಶರೀರದೊಳಗೆ, ನಾವು ಕೂಡ ನೀವೇನು ಮಾಡ್ತೀರಿ, ಹೆಂಗೆ ಆಡಿಸ್ತೀರಿ, ಹೆಂಗೆ ಆಡ್ತೀವಿ, ಹೆಂಗೆ ಬಾಳಿಸ್ತೀರಿ, ಹಂಗೆ ಬಾಳ್ತೀವಿ ನಾವು. ಕಲಾವಿದರು ನೈಜತೆಯಲ್ಲಿ ಒಳಗಿಂದ ಅವ್ರಿಗಿರೋ ಶಕ್ತಿಯನ್ನು ಸಂಪೂರ್ಣ ಅರಿವು ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ತಳಿಸೋದು ಅಷ್ಟೊಂದು ಸುಲಭ ಅಲ್ಲ. ನಾನು ವಿವೇಕಾನಂದ ಹೇಳಿದ ಮಾತು ಮಾತಾಡುವಾಗ ಹೇಳ್ತಿರ್ತೀನಿ, ಭಗವಂತ ಎಲ್ಲರಿಗೆ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿಯನ್ನು ಯಾರು ಅರ್ಥ ಮಾಡಿಕೊಂಡು ಬಳಸ್ಕೋತೀರಿ ಅವರು ಶಕ್ತಿವಂತರಾಗ್ತೀರಿ. ಶಕ್ತಿನ ಬಳಸ್ತೇ ಹೋದರೆ ನಿಮ್ಗೆ ಅದರ ಪ್ರಯೋಜನ ಇಲ್ದಂಗೆ ಆಗಿ ಅಶಕ್ತರಾಗ್ತೀವಿ ಅಂತ. ತಮಗಿರೋ ಪ್ರತಿಭೆ ಶಕ್ತಿನ ಗುರುತಿಸ್ಕೊಂಡು ಅದಕ್ಕೆ ಒಂದು ಆಯಾಮ ಕೊಟ್ಟು, ಒಂದು ಚೌಕಟ್ಟು ಕೊಟ್ಟು, ಮೌಲ್ಡ್ ಮಾಡಿಕೊಂಡು ನಮ್ಮ ಎದುರಿಗೆ ನಿಂತ್ಕೊಂಡು ದೊಡ್ಡ ದೊಡ್ಡ ಸಾಹಸ ಮಾಡೋದು, ದೊಡ್ಡ ದೊಡ್ಡದಾಗಿ ನಮಗೆಲ್ಲ ಭೌತಿಕವಾದ ಜಗತ್ತನ್ನು ಮರೆಸೋ ಸ್ಥಿತಿ. ನಿಮಗೆ ಗೊತ್ತಿದೆ ಜಗತ್ತು ಮರೆಯೋದು ಸಣ್ಣ ಮಾತಲ್ಲ. ಯೋಗ, ಧ್ಯಾನ, ವ್ಯಾಯಾಮ, ಸಂಗೀತ ಇವೆಲ್ಲ ಕ್ರಿಯೆ ನಾವು ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಮನಸ್ಸು ಮೈ ಎಲ್ಲರ ಒಂದು ಕಡೆ ಮರೆತು ಬೇರೆ ಬೇರೆ ಆಗಲಿ ಅಂತ. ಅದು ಮರೆತು ಬೇರೆಯಾಗಿ ವಾಪಸ್ ಮನಸ್ಸು ಮೈಯೊಳಗೆ ಬರುವಾಗ ಹೊಸ ಮೈ ಆಗಿರುತ್ತೆ, ಹೊಸ ಶರೀರ ಆಗಿರುತ್ತೆ, ಹೊಸ ಮನಸ್ಸಿಗೆ ಹೊಸ ಹೊಸ ಭಾವನೆಗಳು ಬರುತ್ತೆ, ಆರೋಗ್ಯಕರವಾಗಿರುತ್ತೆ. ಕಲಾವಿದರು ನಮಗಲ್ಲಿ ಭಾಳಷ್ಟು ಅನುಕೂಲನ ಸಹಾಯನ ಮಾಡ್ತಾರೆ. ನಮ್ಮ ದುಗುಡನ ದುಮ್ಮಾನಗಳನ್ನ ಏನಾದರೂ ಒಂದು 2 ಗಂಟೆ 3 ಗಂಟೆ ಕಳೆದು ನಮ್ಮನ್ನು ಹೊಸ ಮನುಷ್ಯನಾಗಿ ಮಾಡಲಿಕ್ಕೆ ಪಾಪ ಅವರು ತೈಕೋತಾರೆ, ಗಂಧ ತೈಕೊಂಡಂಗೆ ಕಲ್ಲಿಗೆ. ಆ ಶ್ರಮಕ್ಕೆ, ಆ ತ್ಯಾಗಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಇವತ್ತೇನು ತಾವು ಮಾಡಿರೋ ಸನ್ಮಾನ ನಿಜವಾಗ್ಲೂ ಪ್ರಸ್ತುತವಾಗಿದೆ, ರಮೇಶ್ ಅವ್ರಿಗೆ ಕೊಟ್ಟಿರೋದು. ಇಂಥ ಒಳ್ಳೆ ಕೆಲಸ ಮಾಡಿರೋರು ನೀವು ನಿಜವಾಗ್ಲೂ ಎಲ್ಲ ಅಭಿನಂದನಾರ್ಹರು. ಈ ಭಾಗದಲ್ಲಿ ಗುರುತಿಸ್ಬಿಟ್ಟು ಈ ಕೆಲಸ ಮಾಡ್ತೀರಿ, ನಮ್ಮ ಭಾಷೆಗೆ, ನಮ್ಮ ಸಾಹಿತ್ಯಕ್ಕೆ, ನಮ್ಮ ಕಲೆಗೆ ಎರವಾದವ್ರಿಗೆ, ಅದನ್ನು ಬೆಳೆಸಿದವ್ರಿಗೆ ನಾವು ಗುರುತಿಸ್ತೀವಿ ಅಂದರೆ ಅದಕ್ಕಿಂತ ದೊಡ್ಡ ಸ್ಥಿತಿ ಇಲ್ಲ. ಯಾಕೆಂದರೆ ಮನುಷ್ಯನ ಹೋರಾಟ ನಮ್ಮನ್ನು ಯಾರಾದರೂ ಗುರುತಿಸ್ಲಿ, ನಮ್ಮನ್ನು ಯಾರಾದರೂ ಗೌರವಿಸ್ಲಿ ಅಂತಾನೆ, ಬೇರೆ ಏನಕ್ಕಲ್ಲ. ನಮಗೆಲ್ಲ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ, ಆದರೂ ಯಾಕೆ ಹೋರಾಟ ಮಾಡ್ತೀವಿ? ಟು ಗೆಟ್ ಐಡೆಂಟಿಫೈಡ್ ಆ್ಯಂಡ್ ಟು ಗೆಟ್ ರೆಕಗ್ನೈಸ್ಡ್ ಅಂತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನಮ್ಮನ್ನು ಯಾರಾದರೂ ಗುರುತಿಸ್ಲಿ, ನಮ್ಮನ್ನು ಯಾರಾದರೂ ಗೌರವಿಸ್ಲಿ ಅಂತ ಮಾಡೋ ಹೋರಾಟ. ಆ ಗೌರವ ಏನು ನೀವು ಕೊಟ್ಟಿದ್ದೀರಿ ನಿಜವಾಗ ಗೌರವಿಸ್ತು ಅಂತ ತಿಳ್ಕೊಂಡು ಇನ್ನೂ ಹೆಚ್ಚೆಚ್ಚು ಕೃತಿಗಳು ಅವರಿಂದ ಬರಲಿ, ಹೆಚ್ಚೆಚ್ಚು ಸಿನಿಮಾಗಳು ಅವರಿಂದ ಬರಲಿ, ಹೆಚ್ಚೆಚ್ಚು ಕಾರ್ಯಕ್ರಮಗಳು ಅವರಿಂದ ಬರಲಿ ಅಂತೇಳಿ ಹಾರೈಸಿ, ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಅಭಿನಂದಿಸಿ ಒಂದೊಳ್ಳೆ ಕಾರ್ಯಕ್ಕೆ ನನಗೆ ಕರೆದಿದ್ದಕ್ಕೆ ನಿಮಗೂ ಎಲ್ಲರಿಗೂ ನಾನು ಆಭಾರಿ ಅಂತ ಹೇಳ್ತಾ, ನನಗೆ ಪೂಜಾರವರು ಹೇಳ್ತಿದ್ರು ಒಂದು 1/2 ಗಂಟೆ ಯಾರು ಮಾತಾಡಬೇಕು, ನೀವು 1947 ಇಲ್ಲಿಗೆ ಬರಬೇಕು ಸಂವಿಧಾನದಿಂದ ಅಂದರು. ನನ್ನ ಗ್ರಾಚಾರ ನಾನೇನಾರು ಈಗ ವಾಪಸ್ ಹೋಗದೇ ಇದ್ರೆ ಮತ್ತೆ 7:30-8 ಗಂಟೆ ಕಾರಲ್ಲಿ ಹೋಗ್ಬೇಕಾಗತ್ತೆ, ಅದಕ್ಕಾಗಿ ಕ್ಷಮೆ ಇರಲಿ, ಹೆಚ್ಚೊತ್ತು ಮಾತಾಡೋದು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ, ನಿಮಗೆಲ್ಲ ಬಹಳ ಆಭಾರಿ. ನಿಜವಾಗ್ಲೂ ನೀವೆಲ್ಲ ಸಂಸ್ಕಾರವಂತರು, ಒಳ್ಳೆ ಕೆಲಸನ ಇವತ್ತು ಕಡಲ ತೀರದಲ್ಲಿ ಮಾಡ್ತಾ ಇದ್ದೀರಾ, ಈ ಭಾಗದ ಹಿರಿಮೆನ ಹೆಚ್ಚಿಸ್ತಾ ಇದ್ದೀರಾ. ಬರೀ ಕಲಾವಿದರು ಅಥವಾ ಸಾಹಿತಿಗಳು ಶ್ರೇಷ್ಠ ಅಲ್ಲ, ಅವರನ್ನು ಓಲೈಸೋರು, ಅವರನ್ನು ಸ್ಮರಣೆ ಮಾಡೋದು, ಅವರದನ್ನು ಓದೋದು ನೋಡೋದು ಕೂಡ ಶ್ರೇಷ್ಠ.